ವಿಜಯಪುರ ಬಿಜೆಪಿಯಲ್ಲಿ ಮಾತಿನ ಭರಾಟೆ. ಯತ್ನಾಳ್ ವರ್ಸಸ್ ಜಿಗಜಿಣಗಿ ಗಲಾಟೆ ಜೋರಾಗಿದೆ. ಜಿಗಜಿಣಗಿಯಿಂದ ಪಾಠ ಕಲಿಬೇಕಾಗಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ವಿಜಯಪುರದಲ್ಲಿ ಏನು ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಆ ವಿಚಾರಗಳಲ್ಲಿ ಸಾಕಷ್ಟು ಗಲಾಟೆ ನಡೆದಿದೆ. ನಾನು ಜಿಗಜಿಣಗಿಯಿಂದ ಪಾಠ ಕಲಿಬೇಕಾಗಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಯತ್ನಾಳ್ ಮತ್ತು ಜಿಗಜಿಣಗಿ ನಡುವೆ ವಾಗ್ಯುದ್ಧ ನಡೆದಿದೆ. ನೆರೆ ಪರಿಹಾರದ ವಿಚಾರದಲ್ಲಿ ಬಸನಗೌಡ ಪಾಟೀಲ್ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಜಿಗಜಿಣಗಿಯವರು ಇದೆಲ್ಲ ಸುಮ್ಮನೆ ಅಪಪ್ರಚಾರ ಅಂತ ಹೇಳಿದ್ರು. ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೆ ನಾನು ಜಿಗಜಿಣಗಿಯಿಂದ ಪಾಠ ಕಲಿಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಇವೆಲ್ಲ ಸುಮ್ಮನೆ ಅನ್ನೆಸೆಸರಿ ಆಗಿ ಇದ್ರ ದುರುಪಯೋಗ ಮಾಡ್ಕೊಳ್ಳಕತ್ತಾರ ಬಹಳ ಜನ. ಆಮೇಲೆ ಅಪಪ್ರಚಾರ ಮಾಡ್ಲಕತ್ತಾರ ಭಯಂಕರ. ಇದಕ್ಕಿಂತ ಅನಾಹುತ ಫ್ಲಡ್ ಬಂದತ್ತಾವ ನೋಡಿದ್ರಿ ಬಿಹಾರ ಯು ಪಿ ನಾರ್ತ್ ಇಂಡಿಯಾದಾಗ. ಅವ್ರಿಗೆ ಕೂಡ ಏನಾರು ರೊಕ್ಕ ಕೊಟ್ಟಿಲ್ಲ, ಬರೀ ಕರ್ನಾಟಕ ಕೊಟ್ಟಿಲ್ಲ ಕರ್ನಾಟಕ ಕೊಟ್ಟಿಲ್ಲ ಅಂಥೇಳಿ ಭಾಳ ಜನ ಇದ್ರ ಬರಗ್ಗೆ ಅಪಪ್ರಚಾರ ಮಾಡ್ಲಕತ್ತಾರ. ಮತ್ತೆ ನೀವೇ ಹೋಟ್ ಹಾಕಿರಲ್ಲ ನಮಗೆ. ನೋಡ್ರಿ, ನರೇಂದ್ರ ಮೋದಿ ಅವ್ರ ಫೋಟೋ ಮ್ಯಾಗ ಬಂದವ್ರಿಗೆ ಕಷ್ಟನು ಗುರ್ತಿಲ್ಲ, ಹಳ್ಳಿಗೆ ಹೋಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯೊಳಗ ಆಲಮಟ್ಟಿ ಒಳಗ ಮುಳುಗಡೆ ಜನರ ಬಗ್ಗೆ ಮಾತಾಡ್ಬೇಕು, ಒಂದು ವರ್ಗದ ಜನರ ಬಗ್ಗೆ ಮಾತಾಡ್ಬೇಕು. ಮುಳುಗಡೆಯಲ್ಲಿ ದಲಿತರಿಗೆ ಅಟ್ಟೆ ಅನ್ಯಾಯ ಆಗಿದೆ, ಅವ್ರ ಅಟ್ಟೆ ನ್ಯಾಯ ಕೊಡ್ರಂತ ಮಾತಾಡ್ತಾರಲ್ಲ ಇವ್ರ ಜನಪ್ರತಿನಿಧಿಗಳ. ಎಲ್ಲಾ ದಲಿತರಿಗೂ ಅನ್ಯಾಯ ಆಗ್ತದೆ, ಹಿಂದುಳಿದ ವರ್ಗದವ್ರಿಗೂ ಅನ್ಯಾಯ ಆಗ್ತದೆ. ನೀವು ಒಬ್ಬ ಸಂಸತ್ ಸದಸ್ಯರಾಗಿ ದಲಿತರಿಗೆ ಅಟ್ಟೆ ಅನ್ಯಾಯ ಆಗಿದೆ ಅಂದ್ರೆ ನೀವು ದಲಿತರ ಅಷ್ಟೇ ಸೀಮಿತ ಆಗಿ ಸಂಸದರಾಗಿರೋ, ಇಡೀ ಲೋಕಸಭಾ ಕ್ಷೇತ್ರ ಸಂಸದರಾಗಿರೋ ಇದು ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಈ ರೀತಿ ಎಲ್ಲಾ ಜನರು ಓಟ್ ಹಾಕಿದಾಗ ನಾನು ಎಂ ಎಲ್ ಎ ಆಗಿದ್ದೇನೆ. ದಲಿತರು ನನಗೆ ಹಾಕ್ಯಾರ, ಹಿಂದುಳಿದವ್ರು ಹಾಕ್ಯಾರ, ಮೇಲ್ವರ್ಗದವ್ರು ಹಾಕ್ಯಾರ. ಮತ್ತೆ ನೀವು ಒಂದೇ ವರ್ಗದ ಪರವಾಗಿ ನೀವು ಮುಖ್ಯಮಂತ್ರಿಗಳು ವಾದ ಮಾಡ್ತೀರಿ. ನಿಮ್ಮಂಥವ್ರಿಂದ ನಾನು ನೈತಿಕತೆಯನ್ನು ಕಲಿಬೇಕಾಗಿದೆ.